ರೆಸ್ಟೋರೆಂಟ್ ಅಲ್ಲಿ ನಮ್ ಫ್ರೆಂಡ್ಸ್ ಕೂಡ ಹೋಗಿದ್ದಾರೆ. ಅವ್ರ ಅವ್ರ ಯಾರು ನಿಖಿಲ್ ಅಂತ ಹುಡುಗ ಇದಾನಲ್ವಾ, ಅವ್ರವ್ರ ಹುಡುಗಿ, ಬಟ್ ಅವ್ರಿಗೆ ಇವ್ರಿಗೂ ಲಿಂಕ್ ಇಲ್ಲ. ಬಟ್ ಏನಂದ್ರೆ ನಿಖಿಲ್ ಅನ್ನುವ ಹುಡುಗ ಫುಲ್ ಕುಡಿದು ಬಿಟ್ಟಿದ್ದಾನಂತೆ, ಇದನ್ನ ನಮ್ಮ ಹುಡುಗರು ಹೇಳಿದ್ದಾರೆ. ಓಕೆನಾ, ಕುಡಿಬೇಕಾದ್ರೆ ಏನೋ ಅದೇ ಏನೋ ಆರ್ಡರ್ ಮಾಡ್ತಾರಲ್ವಾ, ಇದನ್ನ ಆರ್ಡರ್ ಮಾಡ್ಬೇಕಾದ್ರೆ ನಿಖಿಲ್ ಆರ್ಡರ್ ಮಾಡಿದಾನೆ. ಆರ್ಡರ್ ಮಾಡಿದ ತಕ್ಷಣ ಅವನೇನೋ ಸ್ವಲ್ಪ ಲೇಟ್ ಆಗಿದೆ. ಸೊ ಅವನ್ ಬರೋವರೆಗೂ ಬಾಟ್ಲ್ಗಳೆಲ್ಲ ಎತ್ತ ಕೆಳಗಡೆ ಬೀಚಾಡ್ತಿದ್ರಂತ ಅವರು, ಕೆಳಗಡೆ ಹಾಕ್ತಾರಲ್ವಾ. ಸೊ ಅದನ್ನ ಒಂದು ಇವರು ನಮ್ ಫ್ರೆಂಡ್ಸ್ ಕೂಡ ಗಮನಿಸಿದಾರೆ, ಆದ್ರೆ ಏನು ಮಾತಾಡಕ್ ಹೋಗಿಲ್ಲ, ಕುಡ್ದಿದಾರಲ್ವಾ ಅಂತ ಬಿಟ್ಬಿಡಿ ಅಂತ ಸುಮ್ನೆ ಇದಾರ. ಆದ್ರೆ ಏನಾಗಿದೆ ಅಂದ್ರೆ ಬಿದ್ದೋಗಿರೋ ಬಾಟ್ಲ್ಗಳನ್ನ ಎತ್ತಾಕ್ತಾರಲ್ವಾ, ಆತ ಕೆಲ್ಸಗಾರವ್ರು ಬಂದಾಗ ಅದನ್ನ ಎತ್ತ ಪುಡಿ ಆಗಿತ್ತಲ್ವಾ, ಬಿದ್ದೋಗಿದ ತಕ್ಷಣ ಪುಡಿ ಪುಡಿ ಆಗುತ್ತೆ, ಅದನ್ನ ಪಾಪ ಕ್ಲೀನ್ ಮಾಡ್ತಾ ಇದ್ರು. ಕ್ಲೀನ್ ಮಾಡ್ಬೇಕಾದ್ರೆ ಮತ್ತೆ ಅವರು ಬೆಂಚ್ ಮೇಲೆ ಬಾಟ್ಲ್ಗಳು ತಗೊಂಡು ಅವ್ರ ಮೇಲೆ ಹಾಕೋದು. ಓಕೆ ಓಕೆ, ಗೊತ್ತಾಯ್ತಲ್ವಾ. ಅವ್ರ ಮೇಲೆ ಹಾಕಿದ ತಕ್ಷಣ ಇಲ್ಲಿ ನಮ್ಮ ಹುಡುಗರು ಏನ್ ಮಾಡೋರು ನೋಡ್ಕೊಂಡು ಸುಮ್ಮನೆ ಇರ್ತಾರೆ, ಯಾರೇ ಆಗ್ಲಿ ಈಗ ನಿಮ್ ಮೇಲೆ ಬಾಟ್ಲ್ ಹಾಕಿದ್ರೆ ಅಂತ ತಪ್ಪಾಗಲ್ವಾ ಬ್ರೋ, ಅದು ಅಷ್ಟು ದುರಂಕರ ಬೇಕ ಅವ್ರಿಗೆ, ತಪ್ಪಲ್ವಾ, ಎಂತ ಒಂದಾಗ್ಲಿ ಕೋಪ ಬಂದೇ ಬಂದ್ ಬರುತ್ತೆ. ಓಕೆ, ಅವ್ರೇನ ಕ್ಲೀನ್ ಮಾಡ್ತಾರ, ಅವ್ರ ಮೇಲೇನು ಬಾಟ್ಲ್ ಹಾಕಿದ್ರೆ ತಪ್ಪಲ್ವಾ. ನಾನು ಈ ತರ ಎಲ್ಲ ಹೇಳಿದ್ರು ನನಗೆ ತುಂಬಾ ಬೇಜಾರಾಗೋಯ್ತು. ಅಂದ್ರೆ ಏನೋ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ರು ಏನೋ, ಅವ್ರು ಏನು ಇಲ್ಲ ಅವ್ರದ್ದು. ಓಕೆನಾ, ಅವ್ರದ್ದು ಏನು ಇಲ್ಲ, ಅಂತದ್ರಲ್ಲೂ ಕೂಡ ಹಿಂಗೆಲ್ಲ ಮಾಡಿದ್ರೆ ತಪ್ಪಲ್ವಾ. ಅಲ್ಲ, ಇವರು ವಿಡಿಯೋದಲ್ಲಿ ಎಲ್ಲ ಟೋಲ್ ಪ್ರದೇಶದಲ್ಲೆಲ್ಲ ಹಾಕ್ತಿದಾರಲ್ಲ, ಪೊಲೀಸ್ ಅವರಿಗೆ ಕೈ ಮಾಡಿದ್ದಾರೆ ಅಂತ ಹಾಕ್ತಿದ್ದಾರೆ, ಅದೇ ಎಷ್ಟು ನಿಜ ಬ್ರೋ? ಹೌದೌದು, ನಿಜನೇ, ವಿಡಿಯೋನೇ ಇದಾವಲ್ವಾ, ವಿಡಿಯೋನೇ ಇದಾವೆ. ಪೊಲೀಸ್ ಅವ್ರಿಗೂ ಮತ್ತೆ ಇನ್ಯಾರ್ಗವ್ರಿಗೂ ಕೆಟ್ಟದಾಗ ಮಾತಾಡ್ತಿರೋದು ಎಲ್ಲ ವಿಡಿಯೋಗಳು ಕೂಡ ಇದಾವೆ, ಎಲ್ಲ ಕೂಡ ವೈರಲ್ ಆಗಿದೆ. ವಿಡಿಯೋದಲ್ಲೇ ಬರ್ತಾ ಇದೆಯಲ್ಲ ಸತ್ಯ ಏನು ಅಂತ. ಹೌದೌದು, ಸುಮ್ ಸುಮ್ನೆ ಅವೆಲ್ಲ ಎಡಿಟ್ ಮಾಡಕ್ ಆಗುತ್ತಾ, ರೆಕಾರ್ಡ್ ಮಾಡಿರೋದು. ಅಲ್ಲ, ಇವ್ರು ಕಾರಿಂದ ನಿಖಿಲನ್ ಅವರು ಕಾರಿಂದ ಏನೋ ಬೈಕ್ ಕೊಂಡು ಹೊರಗಡೆ ಇರೋರ್ಗೆ ಯಾರಿಗೋ ಹೊಡಿಯಕ್ ಬರ್ತಿರ್ತಾರೆ, ಅದ್ ಯಾರಿಗ, ಅದು ಯಾರಿಗ ಮಾತಾಡ್ತಿರೋದು? ಅದ ಅದು ಬಂದು ಅಂದ್ರೆ ಪಾಪ ಅವ್ರು ರೈತರು ಒಡೆಯಕ್ ಹೋದಾಗ ಸಪೋರ್ಟ್ ಮಾಡಿದ್ರಲ್ಲ ಹುಡುಗರು, ಆ ಹುಡುಗರಿಗೆ ಒಡೆಯಕ್ ಹೋಗ್ತೇವೆ. ಗೊತ್ತಾಯ್ತಲ್ಲ ಬ್ರೋ, ಈಗ ಆ ಹುಡುಗರ್ನ ಅಂದ್ರೆ ಪಾಪ ಸಪೋರ್ಟ್ ಮಾಡ್ದಲ್ವಾ, ಬಾಟ್ಲ್ಗಳೆಲ್ಲ ಅವ್ರ ಮೇಲೆ ರೈತರ ಮೇಲೆ ಹಾಕ್ತಿರೋದು, ಅದನ್ನ ನೋಡ್ಬಿಟ್ಟು ನಮ್ ಹುಡುಗರು ಏನ್ ಮಾಡೋರು ಹೋಗಿ ಏನಕ್ಕೆ ಈ ತರ ಮಾಡ್ತೀರಾ ಹಂಗೆ ಹಿಂಗೆ ಅಂತ ತಪ್ಪು ಅಂತ ಹೇಳ್ಬಿಟ್ಟು, ಬಟ್ ಅದನ್ನ ಹೇಳಿದಕ್ಕೆ ಇವ್ರು ರೈಜ್ ಆಗಿದೆ ಯಾರೋ ನಿಖಿಲ್. ಓಕೆ ಓಕೆ, ಅಂತದ್ರಲ್ಲಿ ಇವ್ರು ನಮ್ ಹುಡುಗರು ಸ್ವಲ್ಪ ಕೋಪ ಬಂದ್ಬಿಟ್ಟಿದೆ. ಅವ್ರಿಗೆ ಪೊಲೀಸರು ಕಾಲ್ ಮಾಡಿ ಅದು ಇದು ಅಂತ ಏನಕ್ಕ ಅಂದ್ರೆ ರೆಸ್ಟೋರೆಂಟ್ ಅವ್ರೆ ಕಾಲ್ ಮಾಡಿರ್ತಾರೆ, ಇವ್ರೇನ್ ಮಾಡಿರಲ್ಲ, ನನ್ ಪ್ರಕಾರ ರೆಸ್ಟೋರೆಂಟ್ ಅವ್ರೆ ಕಾಲ್ ಮಾಡಿರ್ತಾರೆ ಹಿಂಗ್ ಗಲಾಟೆ ಆಗ್ತಿದೆ ಅಂತ. ಸೊ ಆದ್ರಿಂದ ಪೊಲೀಸರಿಗೆ ದುಡ್ಡು ಕೊಡ್ತೀನಿ ಅದು ಇದು ಅಂತ ಏನೇನೋ ಮಾತಾ ವಿಡಿಯೋದೆಲ್ಲ ಇದೆ ನೋಡಿ, ಪೊಲೀಸರಿಗೆ ದುಡ್ಡು ಕೊಡ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಪೊಲೀಸರ ಕೈ ಅಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ, ಅವ್ನು ನಿಖಿಲ್ ದೊಡ್ಡ ಸ್ಟಾರ್ ಅಲ್ಲ, ಅವನು ದೊಡ್ಡ ಏನು ಅಲ್ಲ, ಅವನು ಸಾಮಾನ್ಯ, ಎಲ್ಲರಿಗೂ ಆಗುತ್ತೆ ಬ್ರೋ. ಈಗ ನಮ್ ಕರ್ನಾಟಕದಲ್ಲಿ ತುಂಬಾ ಜನ ಕಲಾವಿದರಿದ್ದಾರೆ, ಅವ್ರು ಮನಸ್ಸು ಮಾಡಿದ್ರೆ ಎಲ್ಲರಿಗೂ ಫಾಲೋವರ್ಸ್ ಮಾಡ್ಕೋಬಹುದು, ಅದು ಫಾಲೋವರ್ಸ್ ಮುಖ್ಯ ಅಲ್ಲ, ಮಾನವೀಯತೆ ಮುಖ್ಯ, ನಾವ್ ಎಲ್ಲೇ ಹೋದ್ರು ಹೆಂಗಿರ್ತೀವಿ ಅನ್ನೋದು ಮುಖ್ಯ. ಅದೇ ಫಾಲೋವರ್ಸ್ ಗೆ ನಾವು ಕೊಡುವಂತ ಮೆಸೇಜ್. ಈಗ ಸಿಚುಯೇಷನ್ ಒಂದು ಎಲ್ಲಿದ್ದಾರೆ ಅವರು ನಿಖಿಲ್ ಅವ್ರೀಗ? ಈಗ ಮೈಸೂರು ಸರಸ್ವತಿಪುರಂ ಅಂತ ಯಾವ್ದೋ ಒಂದು ಊರಿದೆ ಬ್ರೋ. ಓಕೆ ಓಕೆ, ಮೈಸೂರಲ್ಲಿ ಒಂದು ಸ್ಟೇಷನ್ ಅಲ್ಲಿ ಇದಾರೆ. ಓಕೆ ಓಕೆ, ಬಟ್ ಏನಾಗಿದೆ ಏನು ಅಂತ ಗೊತ್ತಿಲ್ಲ, ನಡೆದಿದೆ ಇದನ್ನ. ಈ ರೀತಿ ವರ್ತಿಸೋ ಕಾರಣ ಏನಿಷ್ಟು ಟ್ರಿಗರ್ ಆಗಕ್ಕೆ ಅಂದ್ರೆ ಕೆಡ್ಕಿ ಮಾತಾಡೋದಾಗ್ಲಿ ಒಡೆಯೋದಾಗ್ಲಿ ಎಲ್ಲ ಹೋಗ್ತಿದ್ದಾರೆ ವಿಡಿಯೋದಲ್ಲಿ, ವಿಡಿಯೋದಲ್ಲಿ ನೋಡಿದಾಗ ಆ ತರ ಅಷ್ಟು ಇದ್ ಮಾಡಕ್ಕೆ ಏನ್ ಕಾರಣ ಅಂತ? ಕಾರಣ ಒಂದೇ, ದುರಂಕಾರ. ಕಾರಣ ಒಂದೇ, ದುರಂಕಾರ, ದುಡ್ಡು. ಓಕೆನಾ, ಇನ್ನೇನು ಇಲ್ಲ ಇದನ್ನ ಇವಾಗ ಇನ್ನೇನ್ ಇರುತ್ತೆ ಬ್ರೋ, ಇನ್ನ ದುರಂಕಾರ ದುಡ್ಡು ಇವೆರಡ ತಾನೆ ತೋರಿಸೋದು ಪೊಲೀಸರ್ಗ್ ಹೊಡಿ ಅಂದ್ರೆ ಯಾರು ಪೊಲೀಸ್ ಒಬ್ಬ ವ್ಯಕ್ತಿ ಪೊಲೀಸರ್ಗ್ ಹೊಡಿತಾರೆ ಅಂದ್ರೆ ಒಂದೇ ತಾನೆ ತೋರಿಸೋದು ದುಡ್ಡು ದುರಂಕಾರ. ಇವೆರಡು ಇಲ್ಲ ಅಂದ್ರೆ ಎಲ್ಲರಿಗೂ ಮಾನವೀಯತೆ ಇದ್ದೇ ಇರುತ್ತೆ, ಎಲ್ಲರಿಗೂ ಮರ್ಯಾದೆ ಕೊಡ್ಬೇಕನ್ನೋದು ಇದ್ದೇ ಇರುತ್ತೆ. ಇವ್ರು ಅದು ಇಲ್ಲ ಇದು ಇಲ್ಲ ಅಂದ್ರೆ ಹೆಂಗಿರುತ್ತೆ ಹೇಳಿ, ಒಬ್ಬ ಪೊಲೀಸ್ ಅದನ್ನ ನೋಡಿ ಹೆಂಗ್ ಯಾವ ರೀತಿ ಕೈ ಮಾಡ್ತಾನೆ ಅಂದ್ರೆ, ನನಗೆ ಕಳಿಸಿ ನೋಡಿ ಯಾವ ರೀತಿ ಕೈ ಮಾಡ್ತಾರೆ ಅಂದ್ರೆ ಪೊಲೀಸ್ ಒಂದೇ ವಿಡಿಯೋ ಅಲ್ವಾ ಇರೋದು, ವಿಡಿಯೋ ವೈರಲ್ ಆಗಿದೆ ಆ ಒಂದೇ ವಿಡಿಯೋನೆ, ಬಟ್ ಇನ್ನೊಂದ್ ಎರಡ್ ವಿಡಿಯೋ ಇದಾವೆ. ಅಂದ್ರೆ ನಿಮ್ ಫ್ರೆಂಡ್ಸ್ ಅವ್ರ ಪಕ್ಕ ಟೇಬಲ್ ಅಲ್ಲಿ ಅವರು ಸ್ವಲ್ಪ ಪಾರ್ಟಿ ಮಾಡಕ್ಕೆ ಹೋಗಿದ್ದಾರೆ ಅಷ್ಟೇ, ಪಾರ್ಟಿ ನಾವು ಅಷ್ಟೇ, ಇನ್ನೇನು ಇಲ್ಲ. ಈಗ ಅವ್ರಿಗೂ ಇವ್ರಿಗೂ ಸಂಬಂಧನೇ ಇಲ್ಲ, ಈಗ ನೀವು ಬರ್ತೀರಾ ನನಗೂ ನಿಮ್ಗೂ ಸಂಬಂಧನೇ ಇಲ್ಲ. ಇವ್ರೊಂದ್ ಟೇಬಲ್ ನಿಮ್ ಫ್ರೆಂಡ್ ಪಕ್ಕ ಟೇಬಲ್ ಕೂತ್ಕೊಂಡಿದ್ದಾರೆ ಅಷ್ಟೇ, ಕೂತ್ಕೊಂಡಿದಾರೆ ಅಷ್ಟೇ, ಇನ್ನೇನು ಇಲ್ಲ. ಅವ್ರಿಗೂ ಇವ್ರಿಗೂ ಸಂಬಂಧನೇ ಇಲ್ಲ, ಅವ್ರು ಕಿರಿಕ್ ಮಾಡ್ಕೊಂಡ್ರು ಪಾಪ ರೈಡರ್ ಮೇಲೆ ಹೊಡಿಯಕ್ಕೆ ಹೋದ್ರು, ಇವ್ರು ಹೋಗಿ ಸಪೋರ್ಟ್ ಮಾಡಕ್ ಹೋಗಿದ್ದಾರೆ. ಏನಿಲ್ಲ, ಇವ್ರು ಜಸ್ಟ್ ಹೋಗಿ ಅವ್ರಿಗೆ ಹೇಳಿರೋದು ಹಿಂಗ್ ಮಾಡ್ಬೇಡಿ ಅಂತ, ಅವನೇ ರೇಜ್ ಆಗಿರೋದು.
ಅಂದ್ರೆ ನಿಮ್ ಫ್ರೆಂಡ್ಸ್ ಹೋಗ್ಬಿಟ್ಟು ನಿಖಿಲ್ ಅವರ ಈ ತರ ಎಲ್ಲ ಮಾಡಕ್ ಹೋಗ್ಬೇಡಿ ಅಂತ ಒಂದು ಸಜೆಷನ್ ಹೇಳಿದಾರೆ. ಆದ್ರೆ ಅದನ್ನ ಅವ್ರು ಕೇಳಿಲ್ಲ. ನಮ್ಮ ಹುಡುಗರಿಗೆ ಕೆಟ್ಟದಾಗ ಮಾತಾಡಿರೋದು ಎಲ್ಲಾನು ಇದೆ, ಕೆಟ್ಟದಾಗ ಮಾತಾಡೋದು ಅದು ಇದು ಅಂತ ಹೇಳ್ಬಿಟ್ಟು ಅವ್ರು ಸ್ಟಾರ್ಟಿಂಗ್ ಅಲ್ಲಿ ಇವಾಗ ಹಂಗ್ ಮಾಡಬೇಡಿ ಅಂತ ಹೇಳಿದ್ರೆ ಸುಮ್ಮನೆಬೇಕು. ಇಲ್ಲ ಅಂದ್ರೆ ಅದು ಬಿಟ್ಟು ಸಪೋರ್ಟ್ ಮಾಡಿರೋ ಅವ್ರಿಗೆ ದುರಂಕಾರದಲ್ಲಿ ಮಾತ್ರ ಕೆಟ್ಟದಾಗ ಮಾತಾಡಿದ್ರೆ ಹೆಂಗಿರುತ್ತೆ? ಇವ್ರು ಸುಮ್ನೆ ಇರ್ತಾರ, ಅವ್ರೇನೋ ಮಾತಾಡಿರ್ತಾರ, ಇವ್ರು ಕೈ ಮಾಡಿ ಇಷ್ಟ ಆಗಿರೋದು ಇನ್ನೇನು ಇಲ್ಲ. ಬಟ್ ಏನಂದ್ರೆ ಇದನ್ನ ಬುದ್ಧಿ ಕಲಿಸ್ಬೇಕು ಅಂತ ಅಷ್ಟೇ, ಇನ್ನೇನು ಇಲ್ಲ. ಪ್ರತಿಯೊಬ್ಬ ನೋಡ್ಕೊಂತಾರಲ್ಲ ಬಿಡಿ ಅಷ್ಟೇ ಕರ್ಕೊಂತಾರೆ. ಏನಂದ್ರೆ ಪೊಲೀಸರು ಸಹ ಒಳ್ಳೆ ಬುದ್ಧಿ ಕಲಿಸ್ಬೇಕು. ಓಕೆನಾ, ಪೊಲೀಸರಿಗೆ ಯಾವ ರೀತಿ ಕೈ ಹಾಕಿದಾರೆ ವಿಡಿಯೋದಲ್ಲ ಕಾಣಿಸ್ತದೆ, ವಿಡಿಯೋದಲ್ಲ ಕಾಣಿಸ್ತದೆ. ಅದಕ್ಕಾದ್ರೂ ಒಂದು ರೆಸ್ಪೆಕ್ಟ್ ಕೊಟ್ಬಿಟ್ಟು ಜನ ಏನಂದ್ರೆ ಒಳ್ಳೆ ಬುದ್ಧಿ ಕಲಿಸ್ಬೇಕು. ಪೊಲೀಸರು ಸಹ ಒಳ್ಳೆ ಬುದ್ಧಿ ಒಳ್ಳೆ ಶಿಸ್ತನ್ ಕೊಡ್ಬೇಕು ಅವ್ರಿಗೆ. ಇನ್ನೇನು ಇಲ್ಲ, ಇನ್ನೇನು ಇಲ್ಲ. ಯಾಕಂದ್ರೆ ರೀಲ್ಸ್ ಮಾಡೋರೆಲ್ಲರನ್ನು ಸುಮ್ನೆ ಏನೋ ಒಂದು ಫಾಲೋವರ್ಸ್ ಆಗಿತ್ತು ಅಷ್ಟೇ ಕುಣಿದು ಬಿಡ್ತಾರೆ. ಅಲ್ಲ, ಆಗ್ಲಿನೂ ರೀಲ್ಸ್ ಅನ್ನೋದು ಒಂದು ಸಮಾಜಕ್ಕೆ ಒಳ್ಳೇದು ಕೊಡ್ಬೇಕಿಲ್ಲ ಏನ ಇದು ಅದು ಮಾಡಿಲ್ಲ ಇದು ಮಾಡಿಲ್ಲ ನೋಡಿ ಹಿಂಗೆಲ್ಲ ಮಾಡಿದ್ದಾರೆ, ಬೇಜಾರಾಗ್ಬಿಡುತ್ತೆ ನಮ್ಗೆ.